ಅದು ನನ್ನ ಉದ್ದೇಶ ಏನಪ್ಪ ಅಂದರೆ, ನಾವು ಬೆಂಗಳೂರವರು, ಬೆಂಗಳೂರಿನ ಗೌರವ ಉಳಿಸ್ಬೇಕು. ನೀವು ಆಯಿತು, ಆಡಳಿತ ದೃಷ್ಟಿಯಿಂದ ರಾಮನಗರ ಜಿಲ್ಲೆ ಮಾಡಿದ್ದೀರಿ, ನಿಮಗೆ ಶುಭ ಹಾರೈಸ್ತೀನಿ. ಮೂರು ಬಿಲ್ಡಿಂಗ್ ಕಟ್ಟಿದ್ದೀರಿ, ನಿಮ್ಗೆ ಶುಭ ಹಾರೈಸ್ತೀನಿ. ನೋ ಪ್ರಾಬ್ಲಮ್. ಆದರೆ ಅದಾದ್ಮೇಲೆ ಏನೇನು ನಡೆದಿದೆ, ಯಾವ ತಾಲೂಕಲ್ಲಿ ಏನೇನು ನಡೆದಿದೆ ಅನ್ನೋದು ಬೇಕಾರೆ ಅಸೆಂಬ್ಲಿ ಡಿಬೇಟ್ ಆಗ. ಇಲ್ಲಲ್ಲ, ಟಿವಿ ಪೇಪರ್ಲೆಲ್ಲ ಇಲ್ಲಿ ಡಿಬೇಟ್ ಆಗೋದಲ್ಲ, ಅಸೆಂಬ್ಲಿ ಡಿಬೇಟ್ ಆಗ. ನಿಮ್ಮ ಸಿದ್ಧತೆ ಮಾಡ್ಕೊಂಡು ಬನ್ನಿ, ನಾನು ರೆಡಿ ಮಾಡ್ಕೊಂಡು ಬಂದಿರ್ತೀನಿ. ಏನೇನು ಹೇಳಬೇಕು ನಿಮ್ದೆಲ್ಲ, ಎಷ್ಟು ಗಂಟೆಗಳು ಬೇಕಾದ್ರೂ ನಿಮ್ಮ ಭಾಷಣ ನಡೀಲಿ. ಉಪಮುಖ್ಯಮಂತ್ರಿಗಳು ಏನೋ ಒಂದು ಸವಾಲನ್ನು ಹಾಕಿದ್ದಾರೆ. ಯಾವುದೋ ಟಿ ಆರ್ ಪಿ ಹೆಚ್ಚಿಗೆ ಇರತಕ್ಕಂಥ ಯಾವುದಾದರೂ ಚಾನಲ್ನಲ್ಲಿ ಬೇಕಾದರೂ ಚರ್ಚೆಗೆ ಸಿದ್ಧ ಇದ್ದೇನೆ ಅಂತ ಹೇಳಿ ನಾನೊಂದು ಸ್ವೀಕಾರ ಮಾಡ್ತೀನಿ. ಏನು ಕದ್ದು ಪಲಾಯನವಾದ ಮಾಡಲ್ಲ, ಏಕೆಂದರೆ ನನ್ನ ಹತ್ತಿರತಕ್ಕಂಥ ಸರಕು ನಾನು ಪಲಾಯನವಾದ ಮಾಡತಕ್ಕಂಥ ಸರಕೇನಿಲ್ಲ ಇಲ್ಲಿ. ಐ ತಿಂಕ್ ಅಸೆಂಬ್ಲಿಲಿ ಎಲ್ಲ ಮಾಧ್ಯಮಕ್ಕೂ ಸಿಗ್ತದೆ, ಅವರೆಲ್ಲ ಕಂಪ್ಲೀಟ್ ಅವರ ತಿನ್ನಂತ ಸರಕು ಎಲ್ಲ ತೆಗೆದುಕೊಂಡು ಬಂದ್ಬಿಡ್ಲಿ. ಬಂದು ಯಾವ ರೀತಿ ಹಾಕ್ಬೇಕು, ಏನು ಅಡ್ಜಸ್ಟ್ಮೆಂಟ್ ಆಗ್ಬೇಕು, ಏನು ಡಿಸ್ಕಷನ್ ಆಗ್ಬೇಕು, ಏನು ಹಾಕ್ಬೇಕು ಆಗ್ಲಿ, ನಾನು ಅವರೆಲ್ಲ ಕೂಡ ನನ್ನ ಹತ್ರ ಕೂಡ ನಾನು ಏನೇನು ಮಾತಾಡಬೇಕು ನಾನು ಸಿದ್ಧ ಇದ್ದೇನೆ. ಅವರ ಸ್ವೀಕಾರ ಮಾಡೋದಕ್ಕೆ ಸಂತೋಷ. ಹಿಂದೆ ಕೂಡ ಇಂಥ ಸ್ವೀಕಾರ ಕೂಡ ನಾನು ಮಾಡಿದ್ದೇನೆ, ಸವಾಲು ಎಸ್ಸಿದ್ದೇನೆ, ಉತ್ತರ ಕೊಟ್ಟಿದ್ದೇನೆ, ಬಂದು ಕ್ಷಮಾಪಣೆ ಮಾಡಿದ್ದು ಕೂಡ ನೆನಪಿರ್ಬೋದು, ನೀಡಿದ್ದೇನೆ.